हेलो एवरीवन, जुबानास के साथ आप देख रहे हैं फायर मीडिया न्यूज। सीएमसी वार्ड नंबर 25 के बाय इलेक्शन के लिए बीजेपी से मनोज दादे ने बसवा कल्याण एमएलए शेरनु सलगार, रवि गायकवाड़ और दीपक गायकवाड़ और पार्टी वर्करों की मौजूदगी में अपना नॉमिनेशन फाइल किया। भारतीय जनता पक्ष नमुगा 25 नंबर वार्ड तीड कोटर जनता एला नमुगे सपोर्ट मार्ता नमिके ना द बर्तनी अंदर बर्तनी एलू नमु सपोर्ट हर एलो यूथ का पूरा पर्वे लेडीज एलू नन सपोर्ट मातार ना बीजेपी टिकेट सिर ननू भाड़ खुशी आगद इवत विफार्म हाको दे बर्तनी अंदर बर्तनी। वार्ड नंबर 25 भीमनगर इवतु अनिवार्य कारण ನಮ್ಮ ಆತ್ಮೀಯ ಮಿತ್ರ ರವಿ ಗಾಯಕ್ವಾಡ್ ಅವರು ಏನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಳೆದ ಉಪಚುನಾವಣೆಯಲ್ಲಿ ಸೇರ್ಪಡೆಯಾದ ಪ್ರಯುಕ್ತ ಆ ಸ್ಥಾನ ಖಾಲಿಯಾಗಿದೆ. ಆ ಖಾಲಿಯಾದಂಥ ಸ್ಥಾನಕ್ಕೆ ಬರುವ 20ನೇ ತಾರೀಕಿನಂದು ಉಪಚುನಾವಣೆ. ಇವತ್ತು ಆ ಉಪಚುನಾವಣೆಯ ಅಭ್ಯರ್ಥಿ ಭೀಮನಗರದ ಮಂಜು ದಾದೆಯವರ ನಾಮಪತ್ರವನ್ನು ನಾವು ಈಗಾಗಲೇ ಸಲ್ಲಿಸಿದ್ದೇವೆ. ಈ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಬಂದಂಥ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಆದಂಥ ಶಿವಾನಂದ ಮಂಡಳ್ಕರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅದರ ಜೊತೆಗೆ ನಮ್ಮ ಮಂಡಲದ ಅಧ್ಯಕ್ಷರು ಆದಂಥ ಅರವಿಂದ ಮುತ್ತಿ ಅವರು, ಅಶೋಕ್ ಹೊಕ್ಕಾರೆಯವರು ಹಾಗೂ ನಮ್ಮ ಪಕ್ಷದ ಮುಖಂಡರು ಆದಂಥ ಉಸ್ತುವಾರಿಗಳಾದಂಥ ಮಹೇಶ್ ಸ್ವಾಮಿಯವರು, ರವಿ ಗಾಯಕ್ವಾಡ್ ಅವರು, ದೀಪಕ್ ಗಾಯಕ್ವಾಡ್ ಅವರು, ಶಂಕರ್ ನಾಗದೇವರು, ನಮ್ಮೆಲ್ಲ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಎಲ್ಲ ಪಕ್ಷದ ಕಾರ್ಯದರ್ಶಿಗಳು ಕಾರ್ಯಕರ್ತರು ನಮ್ಮ ಜೊತೆ ಅತ್ಯಂತ ಉತ್ಸಾಹದಿಂದ ಬಂದು ನಾವು ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. 25ರ ಉಪಚುನಾವಣೆ ನಮ್ಮ ಅಭ್ಯರ್ಥಿ ಮನೋಜ್ ದಾದೆಯವರು ಒಂದು ಗೆಲ್ಲುವ ವಿಶ್ವಾಸದೊಂದಿಗೆ ನಾವು ಇವತ್ತು ನಾಮಿನೇಷನ್ ಹಾಕಿದ್ದೇವೆ ಮತ್ತು ಗೆದ್ದೇ ಗೆಲ್ತೇವೆ ಕೂಡ. ಕೇಂದ್ರ ಸರ್ಕಾರದ ಸಾಧನೆಗಳು, ರಾಜ್ಯ ಸರ್ಕಾರದ ಜನಪರ ಸಾಧನೆಗಳು ಅವೆಲ್ಲವನ್ನು ಮನೆ ಮನೆಗೆ ತಲುಪಿಸುವಂಥ ಕಾರ್ಯ ನಾವು ಮಾಡಿದ್ದೇವೆ. ಅದೇ ಮಾತನ್ನು ನಾವು ಜನರ ಮಧ್ಯೆ ಹೇಳೋರಿದ್ದೇವೆ. ನಮ್ಮ ಕಾರ್ಯಗಳ ಮೇಲೆ ನಮಗೆ ನಮ್ಮ ಅಭಿವೃದ್ಧಿಪರ ಚಿಂತನೆಯ ಮೇಲೆ ತಾವು ಓಟ್ ಕೊಡಬೇಕು. ಯಾವುದೇ ಜಾತಿ ಮತ ಯಾವುದೇ ಒಂದು ವಿಚಾರಗಳು ತಲೆಯಲ್ಲಿ ಹಾಕ್ಕೊಳ್ಳಾರ್ದಾನೆ ನಮ್ಮ ಅಭ್ಯರ್ಥಿ ಶರಣು ಸಲಗರ್ ಅವರ ನೇತೃತ್ವ, ಆ ವಾರ್ಡ್ನಲ್ಲಿ ರವಿ ಗಾಯಕ್ವಾಡ್ ಅವರು ಮತ್ತು ಮಂಡಲದ ಅಧ್ಯಕ್ಷರಾದ ಅರವಿಂದ್ ಮುತ್ತೆಯವರು, ದೀಪಕ್ ಗಾಯಕ್ವಾಡ್ ಅವರು, ನಮ್ಮ ಉಸ್ತುವಾರಿಗಳು ಮಹೇಶ್ ಸ್ವಾಮಿಯವರು, ಅಶೋಕ್ ಹೊಕಾರೆಯವರು, ನಮ್ಮೆಲ್ಲ ನಾಯಕರುಗಳು ಒಂದು ಒಗ್ಗಟ್ಟಾಗಿ ಅಲ್ಲಿ ಕೆಲಸ ಮಾಡುವಂಥ ಮತ್ತು ಮನೆ ಮನೆಗೆ ತಲುಪುವಂಥ ಒಂದು ಕೆಲಸ ಮಾಡ್ತಾರೆ ಮತ್ತು ಆ ನಿಟ್ಟಿನಲ್ಲಿ ಗೆಲ್ಲುವಂಥ ಎಲ್ಲ ವಿಶ್ವಾಸಗಳು ಮತ್ತು ಗೆದ್ದೇ ಗೆಲ್ತೀವಿ ಅನ್ನುವಂಥ ಭರವಸೆ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಚ್ಛೆ.